Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ತಿರುಗುಬಾಣಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ಆಗಲೇ ನಾನು ವಿಧಾನ ಪರಿಷತ್ತಿನ ವಿಚಾರದಲ್ಲಿ ಮಾತಾಡಿದೆ. ಇಂಟ್ರೆಸ್ಟೆಡ್ ಇದ್ದೀರಾ ನೀವು, ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗೋ ಮೇಲ್ಮನೆಯ ಪ್ರವೇಶಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ? ಇಲ್ಲ, ಆ ಬಗ್ಗೆ ಆಲೋಚನೆ ಮಾಡಿಲ್ಲ ಇಷ್ಟವರೆಗೆ. ನಾನು ಆಲೋಚನೆ ಮಾಡಿ. ಸೊ ಇಂಥ ಪ್ರಸ್ತಾಪಗಳೇನಾದರೂ ನಿಮ್ಮ ನಾಯಕರಿಂದ ಬಂದಿದೆಯಾ? ಇಲ್ಲ ಇಲ್ಲ, ಗೋಪಾಲ್ ಭಂಡಾರಿ ಅವರು ಕಂಟೆಸ್ಟ್ ಮಾಡಬಹುದು ಅಥವಾ ಮಾಡಿ ಬಂದಿಲ್ಲ. ನಾನು ಅದನ್ನು ಪ್ರಸ್ತಾಪ ಮಾಡಿಲ್ಲ, ನಾನು ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಇಷ್ಟೇ ತನಕ. ಸೊ ಮೇಲ್ಮನೆಯ ಬಗ್ಗೆ ಏನಾದರೂ, ಮೇಲ್ಮನೆ ಬೇಡ, ಎಲೆಕ್ಟ್ ಆದರೆ ಜನರಿಂದಲೇ ಎಲೆಕ್ಟ್ ಆಗಬೇಕು, ಈ ಈ ಮನಸ್ಥಿತಿ ಯಾವುದ್ರ ಬಗ್ಗೆಯೂ ಇಷ್ಟರವರೆಗೆ ನಾನು ಮುಂದಿನ ನನಗೆ ಹುದ್ದೆಗಳ ಬಗ್ಗೆ ಆಲೋಚನೆ ಮಾಡಿಲ್ಲ. ನಾವು ಇದರಲ್ಲೇ ಬಿಸಿ ಆಗಿದ್ದೇವೆ, ಜನರ ಜೊತೆ ಕೆಲಸ ಮಾಡೋದ್ರಲ್ಲಿ ಬಿಸಿ ಆಗಿದ್ದೇವೆ, ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ. ಎಸ್ ಸರ್, ಒಂದು ವಿಚಾರವನ್ನು ಆಗಲೇ ಪ್ರಸ್ತಾಪ ಮಾಡಿದ್ರಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕರಾವಳಿ ಬೆಲ್ಟಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆಗಿದೆ, ಕಾರಣಗಳು ಏನಾಗಾದರೆ? ಜನರಿಗೆ ಈ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನೀವು ಹೇಳಿದಾಗೆ ಪ್ರಚಾರದಲ್ಲಿ ಸ್ವಲ್ಪ ನಾವು ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ, ಅದು ನಾವು ಒಪ್ಪುವಂಥದ್ದು. ಮತ್ತು ಏನಾಗಿದೆ ಅಂತಂದರೆ, ತಾತ್ಕಾಲಿಕ ಆಮಿಷಗಳು ಕೆಲವು ಕಡೆ, ಅದ್ರ ಜೊತೆಗೆ ಏನು ಈ ಸುಳ್ಳು ಪ್ರಚಾರಗಳು, ಇದೆಲ್ಲವೂ ಕೂಡ ಚುನಾವಣೆಯಲ್ಲಿ ಕೌಂಟ್ ಆಗ್ತದೆ. ಭಾಳಷ್ಟು ಅಪಪ್ರಚಾರಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಮಾಡಿ ಕೆಲವೊಮ್ಮೆ ತಾತ್ಕಾಲಿಕ ಹಿನ್ನಡೆ ಆಗಿರ್ಬೋದು, ಇದೇನು ಶಾಶ್ವತ ಅಲ್ಲ. ಸೊ ಈ ಅನ್ನಭಾಗ್ಯ ಯೋಜನೆ ಅಂತ ಜನಪ್ರಿಯ ಯೋಜನೆಯನ್ನು ನೀವು ಚುನಾವಣೆಯ ಮುಂದೆ ಇಟ್ಟುಕೊಂಡು ಹೋದ್ರಿ, ಓಟ್ ಗಿಟ್ಲಿಲ್ಲ ಕರಾವಳಿಯಲ್ಲಿ, ಅಂದರೆ ನೀವು ಎಡವಿದ್ದೀರಿ ಅಂತ ಅನಿಸ್ತಾ ಇಲ್ವಾ? ಸ್ವಲ್ಪ ಅಂತಂದರೆ ಅದನ್ನು ಜನರಿಗೆ ಮುಟ್ಟಿಸುವಲ್ಲಿ ಸ್ವಲ್ಪ ಹಿಂದೆ ಬಿದ್ದಿರ್ಬೋದು. ನಾವು ಏನು ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದಂಥ ಕೆಲವು ಕಾರ್ಯಕ್ರಮಗಳು, ಜನಪರವಾದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಅದು ಯಾರು ಮಾಡಿದ್ದಾರೆ ಅಂತ ಮುಟ್ಟಿಸುವಲ್ಲಿ ಸ್ವಲ್ಪ ವೈಫಲ್ಯತೆ ಇದೆ, ಅದು ಚುನಾವಣೆಯ ಮೇಲೆ ದುಷ್ಪರಿಣಾಮಗಳನ್ನು ಬಿದ್ದಿರ್ಬೋದು. ಅಂದರೆ ಯಾರು ಮಾಡಬೇಕು ಆ ಕೆಲಸವನ್ನು? ಅದು ಪಕ್ಷದಿಂದ ಮಾಡಬೇಕು ಸರ, ನಮ್ಮ ಪಕ್ಷದ ವತಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ಕಾರ್ಯಕರ್ತರಿಂದ ಹಿಡಿದು ನಾಯಕರ ತನಕ ಸಂಘಟನೆ ಸೊರಗಿದೆ ಅಂತ ಅನಿಸ್ತಾ ಇದೆ. ಅಧಿಕಾರ ಶಾಪವಾಗಿದೆಯಾ ಅಂತ ನಿಮ್ಮ ಪಾರ್ಟಿಗೆ? ಪಕ್ಷ ಸಂಘಟನೆ ನಡೀತಾ ಇದೆ, ಆದರೆ ಈ ಪ್ರಚಾರಗಳನ್ನು ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಸ್ವಲ್ಪ ವೈಫಲ್ಯತೆ ಇದ್ದಿರ್ಬೋದು, ಅದರಿಂದ ಕೆಲವೊಮ್ಮೆ ಇದಾಗ್ತದೆ ಸ್ವಾಭಾವಿಕ. ಅಂದರೆ ಕರಾವಳಿ ಭಾಗದಲ್ಲಿ ಓಡಾಡ್ತಾ ಇರುವಂಥ ನಾಲ್ಕು ನಾಲ್ಕು ಗೂಟದ ಕಾರುಗಳು, ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಶಾಸಕರು, ಇದು ಶಾಪವ ಅಂತ ನಿಮ್ಮ ಪಾರ್ಟಿಗೆ? ಇಲ್ಲ, ಅದು ರಾಜಕೀಯದಲ್ಲಿ ಇದೆಲ್ಲ ಇರ್ತದೆ. ರಾಜಕೀಯದಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಹಿಂದೆ ಎಲ್ಲ ಪಕ್ಷದಿಂದ, ಎಲ್ಲ ವಿರೋಧ ಪಕ್ಷದಿಂದ, ಬಿ ಜೆ ಪಿಯವರ ಕಾಲದಲ್ಲೂ ಕೂಡ ಇದೇ ರೀತಿ ಗೂಟದ ಕಾರುಗಳು ಓಡಾಡ್ತಾ ಇತ್ತು, ಇದೇ ರೀತಿ ಶಾಸಕರು ಗೆದ್ದಿದ್ದರು, ಅವರಿಗೂ ಮತ್ತೊಂದು ಚುನಾವಣೆಯಲ್ಲಿ ಹಿನ್ನಡೆ ಆಗಿದೆ. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ಇದು ಸ್ವಾಭಾವಿಕ. ಅಂದರೆ ನಿಮ್ಮ ಕಾರ್ಯಕರ್ತರು, ನಿಮ್ಮ ನಾಯಕರು ಒಳಗೊಳಗೆ ಹರಿದು ಹಂಚಿ ಹೋಗಿದ್ದಾರಾ? ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲ ಇಲ್ಲ, ಹಾಗೆಲ್ಲ ಇಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಕೆಲವೊಮ್ಮೆ ಇರ್ತದೆ, ಬಿಟ್ಟರೆ ಬಹುತೇಕ ನಮ್ಮ ಪಕ್ಷದ ಕಾರ್ಯಕರ್ತರು ನಿಷ್ಠಾವಂತರಾಗಿ ಕೆಲಸ ಮಾಡಿಕೊಂಡೇ ಇದ್ದಾರೆ ಇವತ್ತಿಗೂ ಕೂಡ. ಈಗ ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಅನ್ನು ನೋಡಿದ್ರೆ ನಿಮಗೆ ತೃಪ್ತಿ ಇದೆ ಅಂತ ಅನ್ಸ? ತೃಪ್ತಿ ಇದೆಯಾ ನಿಮಗೆ? ಸಂಘಟನೆ ನಮ್ಮದು ಬಲಿಷ್ಠವಾಗಿದೆ ಉಡುಪಿ ಜಿಲ್ಲೆಯಲ್ಲಿ ಅನಿಸುತ್ತಾ ನಿಮಗೆ? ತೃಪ್ತಿಕರವಾಗಿ ಇದೆ. ಒಬ್ಬರು ಅಧ್ಯಕ್ಷರ ಇಲ್ಲಿವರೆಗೆ ನೇಮಕ ಆಗಲಿಲ್ಲ, ಶಾಸಕರೇ ಅಧ್ಯಕ್ಷರು, ಒಬ್ಬ 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 ಒಬ್ಬನಿಗೆ ಒಂದು ಹುದ್ದೆ ಅನ್ನುವಂಥದ್ದು ನಿಮ್ಮದೊಂದು. ಕಾಂಗ್ರೆಸ್ ಪಕ್ಷದಲ್ಲಿ ನೇಮಕ ಮಾಡತಕ್ಕಂಥ ಪ್ರಕ್ರಿಯೆ ಅದು ಸರಿಯಲ್ಲ ಅನ್ನುವಂಥದ್ದು ತೀರ್ಮಾನ ಆಗಿದೆ. ನಮ್ಮದು ಸಾಂಸ್ಥಿಕ ಚುನಾವಣೆ ಆಗಬೇಕಾಗ್ತದೆ, ನಮ್ಮದು ರಾಷ್ಟ್ರೀಯ ಪಕ್ಷ. ಈಗ ಪಕ್ಷದ ಸದಸ್ಯತ್ವ ಆಗ್ತಾ ಇದೆ, ಪ್ರಾಥಮಿಕ ಸದಸ್ಯತ್ವ ಮಾಡ್ತಾ ಇದ್ದೇವೆ, ನಾವು ಮಾಡ್ತಾ ಇದ್ದೇವೆ, ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಸದಸ್ಯತ್ವ ಆಲ್ಮೋಸ್ಟ್ ಮುಗಿತಾ ಬಂದಿದೆ ಎಲ್ಲ ಕಡೆಗಳಲ್ಲಿ, ಅಲ್ಲಿಂದ ಬೂತ್ ಮಟ್ಟ, ಬ್ಲಾಕ್ ಮಟ್ಟ, ಆಮೇಲೆ ಜಿಲ್ಲಾ ಮಟ್ಟ, ಆಮೇಲೆ ರಾಜ್ಯ ಮಟ್ಟ, ಮತ್ತು ಎ ಐ ಸಿ ಸಿ ಚುನಾವಣೆ ಪ್ರಕ್ರಿಯೆಗಳು ಈ ಎಲ್ಲ ಹಂತಗಳಲ್ಲಿ ನಡೀಬೇಕು. ಏನು ಚುನಾವಣೆಗೆ ಹತ್ತಿರ ಇರುವಾಗ ಇದ್ದಂಥ ಅಧ್ಯಕ್ಷರನ್ನು ತೆಗೆಯುವಂಥ ವ್ಯವಸ್ಥೆ ಇಲ್ಲ, ಅವರು ಚುನಾಯಿತ ಅಧ್ಯಕ್ಷರು, ಹಿಂದೆ ಶಾಸಕರಾಗಿ ಮತ್ತೆ ಆಯ್ಕೆ ಆಗಿದ್ದಾರೆ. ಇನ್ನೊಂದು ಪಕ್ಷಕ್ಕೆ ತೆಗೆಯಲೇಬೇಕು ಅಂತ ಹೇಳಿ ಇಲ್ಲ, ನಿಮ್ಮ ವಿರೋಧಿ ಪಕ್ಷಕ್ಕೆ ಕಂಪೇರ್ ಮಾಡಿದರೆ ಅವ್ರದ್ದೊಂದು ವ್ಯವಸ್ಥಿತವಾಗಿ ಆಗೋಗ್ತಾ ಇದೆ, ನಿಮ್ಮದೇನೋ ತುಕ್ಕು ಹಿಡಿದ ವ್ಯವಸ್ಥೆ ಇದೆ ಇನ್ನೂ ಕೂಡ. ಅಲ್ಲಿ ಭಾಳಷ್ಟು ತುಕ್ಕು ಹಿಡಿದಿದೆ, ಅಲ್ಲಿ ಭಾಳಷ್ಟು ಪಕ್ಷ ಸಂಘಟನೆ ವಿಚಾರದಲ್ಲಿ ಹೇಳಿದೆ, ಅಲ್ಲೂ ಭಾಳಷ್ಟು ತುಕ್ಕು ಹಿಡಿದಿದೆ, ಅಲ್ಲಿ ಬೇಕಾದಷ್ಟು ತುಕ್ಕು ಹಿಡಿದಿದೆ. ಆ ತುಕ್ಕಿಗೆ ಬಹುಶಃ ಮೇಲೆ ಕವರ್ ಹಾಕಿರ್ಬೇಕು ಅವರು, ಅಲ್ಲೂ ತುಕ್ಕು ಹಿಡಿದಿದೆ ಬೇಕಾದಷ್ಟು ತುಕ್ಕು ಹಿಡಿದ್ರು. ಗ್ರಾಮ ಪಂಚಾಯತ್ನಲ್ಲಿ ಮೇಲುಗೈ ಸಾಧಿಸಿದ್ರು, ಅದಕ್ಕಿಂತ ಹಿಂದೆ ಚುನಾವಣೆಯಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದ್ರು. ಲೋಕಸಭಾ ಚುನಾವಣೆ ಅದು ಬೇರೆ, ಇಡೀ ದೇಶದಲ್ಲಿ
ನೀವು ಆಗಲೇ ಹೇಳಿದಾಗೆ ಅಚ್ಚೇ ದಿನ ಬರ್ತದೆ ಅಂತೇಳಿ ಹೇಳಿ ಜನರನ್ನು ಮೋಸ ಮಾಡಿದ್ದಾರೆ. 15 ಲಕ್ಷ ರೂಪಾಯಿ ಒಬ್ಬೊಬ್ಬನ ಖಾತೆಗೆ ಕಪ್ಪು ಹಣವನ್ನು ತಂದು 15 ದಿವಸದೊಳಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ 15 ತಿಂಗಳಾಯಿತು, 15 ಪೈಸ ಬರಲಿಲ್ಲ ಒಬ್ಬರಿಗೂ ಕೂಡ. ಇದು ಹೇಳಿದ್ದಾರೆ ಆಗ. ಆದರೆ ಜನ ಆಸೆಯಿಂದ ಜನ ಓಟ್ ಹಾಕಿದ್ದಾರೆ. ಈ ಏನು ಜನರಿಗೆ ಆಸೆ ಹುಟ್ಟಿಸಿಕೊಳ್ಳೆ ಒಮ್ಮೆ ನಂಬಿಕೆ ಬರ್ತದೆ, ಆದರೆ ಯಾವಾಗಲೂ ಅದು ಇರ್ತದೆ ಅಂತ ಹೇಳುದು ಅಲ್ಲ. ವಿಚಾರದಲ್ಲಿ ನನಗೊಂದು ವಿಚಾರ, ನಿಮ್ಮ ಸ್ಪಷ್ಟನೆ ಬೇಕಾದಂತದ್ದು. ಕಾಂಗ್ರೆಸ್ ನ ಕಾರ್ಯಕರ್ತರನ್ನ ನಾವು ಆಫ್ ದಿ ರೆಕಾರ್ಡ್ ಮಾತಾಡಿಸಿದ್ರೆ ಹೇಳ್ತಾರೆ, ನಮ್ಮಲ್ಲಿ ನಾಯಕರು ಜಾಸ್ತಿ ಆದಂತದ್ದೇ ಸಮಸ್ಯೆ, ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ನಮ್ಮಲ್ಲಿ ಸಮಸ್ಯೆ ಇದೆ. ಈಗ ಇರುವಂತ ನಾನು ಆಗ್ಲೇ ಹೇಳಿದೆ, ಬಹಳ ಅಧಿಕಾರ ಇದ್ದಂಥವರ ಸಂಖ್ಯೆ ಜಾಸ್ತಿ ಆಗಿದೆ, ಪಾರ್ಟಿಗಾಗಿ ದುಡಿಯುವವರ ಸಂಖ್ಯೆ ಕಡಿಮೆ ಇದೆ. ಯಾಕೆ ಗೋಪಾಲ ಭಂಡಾರಿಯವರು ಉಡುಪಿಯಲ್ಲಿ ಪಾರ್ಟಿಯನ್ನು ಕಟ್ಟೋದರ ಕಡೆಗೆ ನೋಡಬಾರದು ಜಿಲ್ಲೆಯಲ್ಲಿ? ಆ ಆಸಕ್ತಿಯ ಬಗ್ಗೆ ಅದಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಗೋಪಾಲ ಭಂಡಾರಿ ಒಬ್ಬನೇ ಅಲ್ಲ, ಗೋಪಾಲ ಭಂಡಾರಿ ಒಬ್ಬನಿಗೆ ಈ ಆಸಕ್ತಿ ವಹಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ಕಲೆಕ್ಟಿವ್ ಲೀಡರ್ಶಿಪ್ನಲ್ಲಿ ನಂಬಿಕೆ ಇರೋರು. ನಮ್ಮದು ಕಾಂಗ್ರೆಸ್ ಅಂತಂದರೆ ಸಾಮೂಹಿಕ ಸರ್ವಾಧಿಕಾರಿ ಪಕ್ಷ ಅಲ್ಲ, ಕಲೆಕ್ಟಿವ್ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇರೋರು. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದ್ದಾರೆ, ಸಾಮರ್ಥ್ಯ ಇರತಕ್ಕಂಥವ್ರು, ಸಂಘಟನೆ ಮಾಡ್ಲಿಕ್ಕೆ ಶಕ್ತಿ ಇದ್ದವರು. ಗೋಪಾಲ ಭಂಡಾರಿ ಅವರಿಗೆ ಆ ಸಾಮರ್ಥ್ಯ ಇಲ್ವಾ? ಪಕ್ಷ ಗೋಪಾಲ ಭಂಡಾರಿ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಸಾಮರ್ಥ್ಯ ಬೇಕಾದಷ್ಟು ಜನರಿಗೆ ಇರ್ತದೆ, ಅದ್ರ ಪೈಕಿ ಯಾರನ್ನಾದ್ರೂ ಒಬ್ಬರನ್ನ ಮಾಡಬಹುದು. ಅದರಿಂದ ಗೋಪಾಲ ಭಂಡಾರಿಯೇ ಅನಿವಾರ್ಯ ಅಂತಲ್ಲ, ಬೇರೆ ಯಾರು. ಗೋಪಾಲ ಭಂಡಾರಿಯವರ ಸಾಮರ್ಥ್ಯ ವಿನಿಯೋಗ ಆಗ್ತಾ ಇಲ್ಲ ಹಾಗಾದ್ರೆ ಪಾರ್ಟಿಗಾಗಿ? ಆಗ್ತಾ ಇದೆ. ನಿಮ್ಮ ಸಾಮರ್ಥ್ಯ ಏನಿತ್ತು ಜಿಲ್ಲೆಯಲ್ಲೇ ಪಕ್ಷ ಸಂಘಟನೆ ಮಾಡಬಹುದಿತ್ತು, ಬಟ್ ನೀವು ಕಾರ್ಕಳದಲ್ಲೇ ಕೂತಿದ್ದೀರಿ. ನಾನು ಕಾರ್ಕಳಕ್ಕೆ ಸೀಮಿತ ಕಾರ್ಕಳಕ್ಕೆ ಸದ್ಯಕ್ಕೆ ನಾನು ಕಾರ್ಕಳದ ಜವಾಬ್ದಾರಿಯಲ್ಲಿದ್ದೇನೆ. ಜಿಲ್ಲೆಗೆ ಜವಾಬ್ದಾರಿ ವಹಿಸ್ಕೊಂಡವರು ಬಹಳಷ್ಟು ಜನ ಇದ್ದಾರೆ. ಆ ಜಿಲ್ಲೆಯ ಜವಾಬ್ದಾರಿ ವಹಿಸ್ಕೊಂಡವರೇ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ನಾನು ಆಗಲೇ ಹೇಳಿದಾಗೆ ಸಾಮೂಹಿಕ ನಾಯಕತ್ವದಲ್ಲಿ ನಂಬಿಕೆ ಇದೆ ನಮಗೆ. ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ. ಅವ್ರು ಮೀಟಿಂಗ್ ಕರೆದಾಗ ಹೋಗ್ತೇವೆ, ಸಭೆ ಕರೆದಾಗ ಹೋಗ್ತೇವೆ, ಎಲ್ಲಿ ಭಾಷಣ ಮಾಡಬೇಕು ನೀವು ಬನ್ನಿ ಅಂತಂದ್ರೆ ಅಲ್ಲೂ ಭಾಷಣಕ್ಕೆ ಹೋಗ್ತೇವೆ. ಜೆ ತಾಲೂಕಿನಿಂದ ಹೊರಗಡೆ ಎಲ್ಲ ಕಡೆಯೂ ಮಾಡ್ತಾ ಇದ್ದೇವೆ. ಗೋಪಾಲ್ ಭಂಡಾರಿಯವರನ್ನ ವ್ಯವಸ್ಥಿತವಾಗಿ ಹೊರಗಿಡುವಂತ ಕೆಲಸಗಳಾಗ್ತಾ ಇಲ್ವ ನಿಮ್ಮ ಗಮನಕ್ಕೆ? ಪಾರ್ಟಿಯಲ್ಲಿ ವ್ಯವಸ್ಥಿತವಾಗಿ ಗೋಪಾಲ್ ಭಂಡಾರಿ ಅವರು ಸಾಕು ಪಾರ್ಟಿಗೆ ಸೇವೆ, ಈ ರೀತಿಯ ಮನಸ್ಥಿತಿಯವರು ಇದಾರ ಅಂತ ಗೊತ್ತಿಲ್ಲ ನನಗೆ. ನಾನು ಅದನ್ನು ಹುಡುಕುವ ಪ್ರಯತ್ನವೂ ಮಾಡಿಲ್ಲ. ನನಗೆ ಅದು ಇಷ್ಟ ತನಕ ಎಲ್ಲೂ ನನ್ನ ಗಮನಕ್ಕೂ ಬಂದಿಲ್ಲ. ನಾನು ಆ ಬಗ್ಗೆ ಆಲೋಚನೆಯೂ ಮಾಡಿಲ್ಲ. ನಾನು ಅದನ್ನು ಆಲೋಚನೆ ಮಾಡೋದಿಲ್ಲ ಅದ್ರ ಬಗ್ಗೆ. ಅಂದ್ರೆ ನಿಮ್ಮ ರಾಜಕೀಯ ಗುರುಗಳು ದೂರ ಹೋದ್ರು ಅದು ಸಮಸ್ಯೆ ಅನಿಸುತ್ತಾ ಅಂತ ನಿಮಗೆ? ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಗೋಪಾಲ್ ಭಂಡಾರಿ ಅವರು ಒಂಟಿಯಾದ್ರ ಅಂತ? ಇಲ್ಲ ಇಲ್ಲ, ರಾಜಕೀಯ ಗುರುಗಳು ವೀರಪ್ಪ ಮೊಯ್ಲಿ ಅವರು ನನ್ನ ರಾಜಕೀಯ ಗುರುಗಳು ಸರಿ, ಆದರೆ ನನಗೆ ಎಲ್ಲ ಈ ಜಿಲ್ಲೆ ಎಲ್ಲ ರಾಜಕಾರಣಿಗಳು ನನಗೆ ಆತ್ಮೀಯರು, ಸಂಪರ್ಕದಲ್ಲಿರೋರು. ಇವನು ಆಸ್ಕರ್ ಫೆರ್ನಾಂಡಿಸ್ ರವರು ಕೂಡ, ಅವರು ನಾವು ಯೂತ್ ಕಾಂಗ್ರೆಸ್ನಲ್ಲಿ ಒಟ್ಟಿಗೆ ಇದ್ದವರು. ನಾವು ಆ ಸಂಬಂಧವನ್ನು ಎಲ್ಲರೂ ಉಳಿಸ್ಕೊಂಡಿದ್ದೇವೆ ಇಷ್ಟ ತನಕ. ಆದ್ದರಿಂದ ರಾಜಕೀಯ ಗುರುಗಳು ಎಲ್ಲೋ ದೂರ ಹೋದರು ಅಥವಾ ಇನ್ನೊಬ್ಬರು ದೆಹಲಿಗೆ ಹೋದರು ಅನ್ನೋ ಕಾರಣಕ್ಕೆ ನಾವು ನೇಪಥ್ಯಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಏನು ಅದನ್ನು ಹೇಳ್ತಾ ಇದ್ದೀರಿ ಅದು ಏನು ನನಗೆ ಅದು ಈಗ ಹೊಸದಾಗಿ ಕಂಡು ಬರ್ತಾ ಇದೆ, ಇಷ್ಟ ತನಕ ನನ್ನ ಗಮನಕ್ಕೆ ಬಂದಿಲ್ಲ ಅದೆಲ್ಲ. ಎಸ್ ಸರ್, ಅದೇ ಅಚ್ಚೆ ದಿನ ವಿಚಾರದಲ್ಲಿ ನೀವು ಹೇಳಿದ, 1 ವರ್ಷದಲ್ಲಿ ಅಚ್ಚೆ ದಿನನ್ನು ಹುಡುಕೋದಕ್ಕೆ ಹೊರಟರು ಗೋಪಾಲ್ ಭಂಡಾರಿ ಅವರು. ಹೌದು, ಇಟ್ಸ್ ಅರ್ಲಿ ಅಂತ ಅನಿಸೋದಿಲ್ಲ, ಭಾರಿ ಬೇಗ 1 ವರ್ಷದಲ್ಲಿ ಅಚ್ಚೆ ದಿನ ಬರಬೇಕು ಅಂತಾದರೆ ಹೇಗೆ? ಈಗ ನಾನು ಹೇಳ್ತಾ ಇದ್ದೇನೆ, ಏನೊಂದು ಆಗಲೇ ಒಂದು ಹೇಳಿದೆ, ಚುನಾವಣೆಯ ಪ್ರಕ್ರಿಯೆಯಲ್ಲಿ ನೀವು ನನಗೆ ಒಂದು ಅಧಿಕಾರವನ್ನು ಕೊಡಿ, ರಾಷ್ಟ್ರದ ಅಧಿಕಾರವನ್ನು. 15 ದಿವಸದೊಳಗೆ ಪ್ರತಿಯೊಬ್ಬ ಈ ದೇಶದ ಪ್ರಜೆಯ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನು ಕಪ್ಪು ಹಣವನ್ನು ತಂದು ಬಿಡು, ಜಮಾ ಮಾಡಿಸ್ತೇನೆ, ಆ ಜವಾಬ್ದಾರಿ ನಂದು. ಕೇಳಿ, ಇಡೀ ದೇಶಕ್ಕೆ ಆ ಭಾಷಣ ಬರ್ತದೆ. ಮಧ್ಯಪ್ರದೇಶ ನಮ್ಮ ದೇಶ ಬಿಟ್ಟಿಲ್ಲ, ಅವ್ರು ಈ ದೇಶದಲ್ಲೇ ಹೇಳಿದ್ದು ನಾನು ಮಾಡ್ತೇನೆ, ನನಗೆ ಅಧಿಕಾರ ಇಟ್ಟುಕೊಂಡು 15 ಲಕ್ಷ ಬೇಕು ಅಂತ ಕೇಳಿ, ಬೇಕು ಅಂತ ಕೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ಮಾತನಾಡಬೇಕಾಗ್ತದೆ. ದೇಶದ ಪ್ರಧಾನಮಂತ್ರಿ ಆಗುವವರು, ದೇಶದ ಅತ್ಯುನ್ನತವಾದಂಥ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥ ಜನ, ನಾನು ನಾಳೆ ಜವಾಬ್ದಾರಿಯನ್ನು ನಿರ್ವಹಿಸಿದೆ, ಇದು ನನ್ನಿಂದ ಮಾಡಲಿಕ್ಕೆ ಆಗ್ತದಾ ಅಥವಾ ನಾವು ಜನರನ್ನು ಮೋಸ ಮಾಡಲಿಕ್ಕೆ ಮಾತ್ರ ಇವತ್ತು ಹೇಳ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಅವ್ರು 15 ದಿವಸದ ವಾಯ್ದೆ ಕೊಟ್ಟಿದ್ದಾರೆ ನನಗೆ, 5 ವರ್ಷದೊಳಗೆ ತರ್ತೇನೆ ಅಂತ ಹೇಳಿದರೆ ನಾನು ಮಾತಾಡ್ತಿರಲಿಲ್ಲ. 15 ದಿವಸದೊಳಗೆ ನಿಮಗೆ ತಂದು ಕೊಡ್ತೇನೆ, ನೀವು ನನಗೆ ಓಟ್ ಕೊಡಿ ಅಂತ ಹೇಳಿದ್ದನ್ನು ನಂಬಿ ಓಟ್ ಕೊಟ್ಟ ಕೋಟ್ಯಾಂತರ ಜನ ನಮ್ಮ ದೇಶದಲ್ಲಿದ್ದಾರೆ. 15 ತಿಂಗಳಾಯಿತು,
ಹದಿನೈದು ಪೈಸ ಬರಲಿಲ್ಲ ಇಷ್ಟೇ ತನಕ. ಅಂದ್ರೆ ನೀವು ಒಬ್ಬರು ರಾಜಕಾರಣಿ, ಇದನ್ನ ಚುನಾವಣಾ ಸಂದರ್ಭದಲ್ಲಿ ಮಾಡಿದಂತ ಭಾಷಣವನ್ನ ಒಪ್ಪಿಕೊಂಡು 15 ಲಕ್ಷ ಅಕೌಂಟ್ಗೆ ಬೀಳುತ್ತೆ, ಇದು ಇದು ನಂಬುವಂತ ಬೇಡ ಭರವಸೆ. ಇದು ಈಗ ನಿಮಗೆ ನಂಬಿಕೆ ಹೋಗಿರ್ಬೋದು, ಆಗ ಈ ಮಾತನ್ನ ದೇಶದ ಜನ ನಂಬಿ ಓಟ್ ಹಾಕಿದ್ದಾರೆ. ಅದಕ್ಕೆ ಓಟ್ ಹಾಕಿದ ಜನನೂ ಇದೆ ಇದ್ದಾರೆ. ಕಾಶ್ಮೀರದಲ್ಲಿ ನಮಗೆ ಓಟ್ ಕೊಟ್ಟರೆ ಕಾಶ್ಮೀರದಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ನೋಡಿ, ನಿರಂತರ ಡೈಲಿ ನಮ್ಮ ಸೈನಿಕರ ಕಗ್ಗೊಲೆ ಆಗ್ತಾ ಇದೆ ಅಂತೇಳಿ ಅದನ್ನು ಭಾಷಣ ಮಾಡಿದ್ದಾರೆ. ಇವತ್ತು ದಿನ ಅದಕ್ಕಿಂತ 4 ಪಟ್ಟು ಸಾಯ್ತಾ ಇದ್ದಾರೆ. ಅಲ್ಲಿ 56 ಇಂಚಿನ ಎದೆ ಇದೆ ನಂದು, ನಾನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. 56 ಇಂಚಿನ ಎದೆ ಯಾವ ಊರಿಗೆ ಹೋಗಿದೆ ಅಂತಲೇ ಅರ್ಥ ಆಗೋದಿಲ್ಲ. ಅಚ್ಚೇ ದಿನ ಯಾಕೆ ಬರಲಿಲ್ಲ, 1 ವರ್ಷದಲ್ಲಿ ಕೇಳಬಾರ್ದ? ಕೇಳುವ ಹಕ್ಕಿಲ್ವ ನಮಗೆ ಈ ದೇಶದಲ್ಲಿ? ನಾವು ಕೇಳಿದವರು ಅವರು ಅದನ್ನೇ ಕೇಳ್ತಾರೆ. 60 ವರ್ಷದಲ್ಲಿ ಆಗಲಿಲ್ಲ, ನಾವು ನಮ್ಮನ್ನು 1 ವರ್ಷದಲ್ಲಿ ಅದನ್ನೇ ಹೇಳಿದ್ದಲ್ವ ಅವ್ರು ಹೇಳಿದ್ದು. 60 ವರ್ಷದಲ್ಲಿ ಇವ್ರು ಮಾಡ್ಲಿಕ್ಕೆ ಆಗಲಿಲ್ಲ, ನಾವು 15 ದಿವಸದಲ್ಲಿ ಮಾಡ್ತೇವೆ ಅಂತ ಹೇಳಿದಾರಲ್ಲ. ಈಗ 15 ದಿವಸ ಆಗಿ 15 ತಿಂಗಳಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಪ್ರತಿಯೊಬ್ಬರ ಅಕೌಂಟಿಗೆ ಮೊನ್ನೆ ಜನಧನ್ ಅಕೌಂಟ್ನಲ್ಲಿ 5,000 ತಂದು ಹಾಕ್ತಾರೆ ತಕ್ಷಣ. ಓಡಿ ಫೆಸಿಲಿಟಿ ಎಲ್ಲಿದೆ? ಓಡಿ ಅಂತ ಅದನ್ನು ಹೇಳಲಿಲ್ಲ. ಹಳ್ಳಿಯಲ್ಲಿ ಹೋಗಿ ಏನು ಹೇಳಿದ್ದಾರೆ ಗೊತ್ತಾ, ಇವರು 5,000 ರೂಪಾಯಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಪಾಪದ ಮುಗ್ಧ ಜನ ಮಾರನೇ ದಿವಸ ಬ್ಯಾಂಕಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ. ಗೋಪಾಲ್ ಭಂಡಾರಿ ಅವರೇ, ಸರಿ, ಏನ್ ಮಾಡಿದ್ರು 15 ದಿನದಲ್ಲಿ 15 ಲಕ್ಷ ಬರಲಿಲ್ಲ? ನನ್ನ ಪ್ರಶ್ನೆ, ಈಗ ನೀವು ಹೇಳಿದ್ದನ್ನು ನಾನು ಒಪ್ಪಿದೆ, ಈ ದೇಶದಲ್ಲಿ 15 ತಿಂಗಳಲ್ಲಿ ಏನು ಮಾಡಿದ್ರು ನನಗೆ ತೋರಿಸಿಕೊಡ್ಲಿ. ಏನ್ ಮಾಡಿದ್ರು ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಇದನ್ನು ನೀವು ಜನರ ಮುಂದೆ ಇಟ್ಟಿ? ಈ ದೇಶದಲ್ಲಿ ಇಡೀ ಪ್ರಪಂಚ ಸುತ್ತಿದ್ದು ಬಿಟ್ಟರೆ ಪ್ರಧಾನಮಂತ್ರಿಯವರು ಈ ದೇಶದಲ್ಲಿ ಏನು ಮಾಡಿದರು? ಬಾಂಗ್ಲಾದೇಶದಲ್ಲಿ ಮೊನ್ನೆ ಬಾಂಗ್ಲಾದೇಶಕ್ಕೆ 1,000 ಗ್ರಾಮಗಳನ್ನು ಕೊಟ್ಟರು, 1,000 ಗ್ರಾಮಗಳನ್ನು. 1 ಇಂಚು ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಭಾಷಣ ಮಾಡ್ತಾ ಇದ್ದವರು. ಅದೇ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ಏನಾದರೂ ಕೊಟ್ಟದಿದ್ರೆ ಇಡೀ ದೇಶದಲ್ಲಿ ಹೊರಳಾಡ್ತಾ ಇರಲಿಲ್ಲ ಇವರು. ಸರಿ, ಈಗ ನೀವು ನರೇಂದ್ರ ಮೋದಿಯವರ ಸರ್ಕಾರ ವೈಫಲ್ಯತೆ ಕಂಡಿದೆ ಅಂತ ಹೇಳ್ತೀರಿ. ಸೊ ಹಾಗಾದ್ರೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮಗೆ ಜನ ಓಟ್ ಹಾಕ್ಬೇಕಿತ್ತು, ನಮಗೆ ಮೋಸ ಮಾಡಿದ್ರೆ 15 ಲಕ್ಷ ಕೊಡ್ಲಿಲ್ಲ, 5,000 ಕೊಡ್ಲಿಲ್ಲ, ಗ್ರಾಮ ಜನ ನಿಮಗೆ ಓಟ್ ಹಾಕ್ಬೇಕಿತ್ತು. ಗ್ರಾಮ ಪಂಚಾಯತೇ ಬೇರೆ, ರಾಷ್ಟ್ರೀಯ ರಾಜಕಾರಣವೇ ಬೇರೆ. ಅಲ್ಲ, ಅವರೇ ಓಟ್ ಹಾಕೋತಾನೆ, ಅದೇ ಜನ ಓಟ್ ಹಾಕೋತಾನೆ. ಗೋಪಾಲ್ ಹಾಕ್ತಾರೆ, ಓಟ್ ಹಾಕ್ತಾರೆ. ಅಂದ್ರೆ ಸುಳ್ಳುಗಳನ್ನ ಭಾರತೀಯ ಜನತಾ ಪಾರ್ಟಿ ಬಿತ್ತುತ್ತಾ ಇದೆ ಅಂತ ಜನ ಯಾಕೆ ಬಿಲೀವ್ ಮಾಡ್ಬೇಕು? ಭಾರತೀಯ ಜನತಾ ಪಕ್ಷಕ್ಕೆ ಹೊಸ ಸುಳ್ಳುಗಳನ್ನ ನಿರಂತರವಾಗಿ ಹೇಳುವುದೇ ಅವರ ಬಂಡವಾಳ, ಬಿಟ್ಟರೆ ಬೇರೇನು ಕೂಡ ಇಲ್ಲ. ಮತ್ತೆ ಜನ ಅವರನ್ನ ಬಿಲೀವ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ನೋಡಿ, ಇನ್ನೊಮ್ಮೆ ಅವಕಾಶ ನೋಡಿ, ಈ ಮೊನ್ನೆ ಹೇಳಿದ ಸುಳ್ಳಿನ ಪರಿಣಾಮ ಇನ್ನು 5 ವರ್ಷದ ನಂತರ ನೋಡಿ. ಮೊನ್ನೆ ಹೇಳಿದಂತಹ ಸುಳ್ಳಿನ ಪರಿಣಾಮವನ್ನ ಇನ್ನು ಮುಂದೆ ಬರತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ನೋಡಿ. ಇದ್ರ ಗೋಪಾಲ್ ಭಂಡಾರಿ ಅವರೇ, ಎಸ್, ನಿಮ್ಮ ನಾಯಕರಲ್ಲೂ ಇದನ್ನೇ ಹೇಳ್ತಾ ಇದ್ರು, ನೀವು ಆಗ್ಲೇ ಅದನ್ನ ಹೇಳಿದ್ರಿ, ನಾವು ಮಾಡಿದಂತ ಕೆಲಸಗಳು ಜನರಿಗೆ ತಲುಪ್ತಾ ಇಲ್ಲ, ಅವರಿದೆ ಅದರ ಬಗ್ಗೆ ಪ್ರಚಾರ ಜನರಿಗೆ ಅರಿವು ಸಿಗ್ತಾ ಇಲ್ಲ ಅಂತ ನಿಮ್ಮ ನಾಯಕರು ಹೇಳ್ತಾರೆ. ಅರಿವು ಮೂಡಿಸಬೇಕಾದಂತ ನಿಮ್ಮ ಕಾರ್ಯಕರ್ತರು ಕೂಡ ಮಲಗಿದ್ದಾರೆ. ಹಾಗಾದ್ರೆ ಕಾರ್ಯಕರ್ತರು ಅಲ್ಲಿ, ನಾನು ಈಗಾಗಲೇ ಹೇಳಿದ ನರೇಂದ್ರ ಮೋದಿ ಸರ್ಕಾರ ವೈಫಲ್ಯತೆ ಕಂಡಿದೆ, ಆಕ್ಟರ್ ಫೈಲ್ಯೂರ್, ಸೊ ಅದನ್ನ ಜನರ ಮುಂದೆ ಇಡುವಂತ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ, ಈಗ ಮಾಡ್ತಾ ಇದ್ದೇವೆ. ಇನ್ಯಾವಾಗ ಇನ್ನು ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಮಾಡುವಂತದ್ದು? ಇನ್ನು ಮಾಡ್ತೇವೆ. ಅಂದ್ರೆ ನೀವು ಚುನಾವಣೆಗೋಸ್ಕರ ರಾಜಕೀಯ ಮಾಡುವಂತದ್ದು? ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹುಟ್ಟಿದ್ದಲ್ಲ, ಈ ಮಾತಿಗೆ ನಾನು ಒಪ್ಪಲಿಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ BJP ಹಾಗಲ್ಲ, BJP ಈ ದೇಶದಲ್ಲಿ ಸೃಷ್ಟಿಯಾಗಿ ಎಷ್ಟು ವರ್ಷ ಆಯಿತು? 30 ಆಗಲಿಲ್ಲ ಪೂರ್ತಿ. ಕಾಂಗ್ರೆಸ್ ಪಕ್ಷ 130 ವರ್ಷ ದಾಟಿದೆ, ಅಧಿಕಾರ ಈ ದೇಶಕ್ಕೆ ಬಂದಾದದ್ದೇ 65 ವರ್ಷ. ಆದ್ದರಿಂದ ಅಧಿಕಾರಕ್ಕೆ ಹುಟ್ಟುಕೊಂಡ ಪಕ್ಷ ಅಲ್ಲ, ಇದೊಂದು ತತ್ವ ಸಿದ್ಧಾಂತ ಮತ್ತು ರಾಷ್ಟ್ರೀಯ ಚಿಂತನೆಯಿಂದ ಹುಟ್ಟುಕೊಂಡಂಥ ಒಂದು ಪಕ್ಷ. ಆದ್ದರಿಂದ ಅಧಿಕಾರದ ಹಿಂದೆ ಹೋಗುವವರು ಸ್ವಲ್ಪ ಜನ ಇರ್ಬೋದು ವೈಯಕ್ತಿಕವಾಗಿ, ಪಕ್ಷ ಆದರೆ ಹಿಂದೆ ಹೋಗ್ತದೆ ಅಂತ ಹೇಳಿದರೆ ಅದು ಒಪ್ಪತಕ್ಕಂಥ ವಿಚಾರ ಅಲ್ಲ. ನೀವು ಸದಸ್ಯತ್ವ ಅಭಿಯಾನ ಅಂತ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗೆ ಪರಮೇಶ್ವರ್ ಅವರು ಕಳಿಸಿದಂತ ಪೆನ್ ಡ್ರೈವ್ಗಳು ತುಕ್ಕು ಹಿಡಿತಾ ಇದೆ ಅಂತ ಹೇಳ್ತಾರೆ. ಹೌದಾ? ಇಲ್ಲ, ನಮ್ಮಲ್ಲಿ ಮಾಡ್ತಾ ಇದ್ದೇವಲ್ಲ. ಅಂದ್ರೆ ಸದಸ್ಯತ್ವ ಅಭಿಯಾನ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ, ಮಾಡ್ತಾ ಇದ್ದೇವಲ್ಲ. ಕಾರ್ಕಳದಲ್ಲಿ ಒಂದು ಕಡೆಯಲ್ಲಿ ಆಗ್ತಾ ಇದ್ದೇವೆ, ಬಾಕಿ ಉಳಿದ ಕಡೆಯಲ್ಲಿ? ಉಳಿದ ಕಡೆ ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಅದು ನಮ್ಮ ಜಿಲ್ಲೆ ಪದಾಧಿಕಾರಿಗಳು ಒಬ್ಬರೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಒಂದೊಂದು ತಾಲೂಕಿದ್ದು ಅವ್ರು ನೋಡ್ತಾ ಇದ್ದಾರೆ. ನಮ್ಮ ತಾಲೂಕಿದಂತೂ ನಮ್ಮಲ್ಲಿ ಪೆನ್ ಡ್ರೈವಿಗೆ ಫೀಡ್ ಮಾಡ್ತಾ ಇದ್ದೇವೆ. ಎಸ್, ಗೋಪಾಲ್ ಭಂಡಾರಿ ಅವರು ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತಾರೆ, ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಳಬೇಕು. ತಿರುಗು ಬಾಣದಲ್ಲಿ ಒಂದು ಬ್ರೇಕ್, ಬ್ರೇಕ್ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.